ನಾಯಕ ಭಾಷಣಗಳನ್ನ ಕೇಳಿದಿರಾ ನಾನು ಜಾಸ್ತಿ ಸಮಯ ತೆಗೆದುಕೊಳ್ಳಲಿಲ್ಲ ಬಹಳಷ್ಟು ದೂರದಿಂದ ನೆನ್ನೆ ನಾನು ಮಧ್ಯಪ್ರದೇಶದಲ್ಲಿ ಪ್ರಚಾರದಲ್ಲಿ ಇದ್ದೆ ಇವತ್ತು ಸಿರಾ ತಾಲೂಕಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತ ಜಯಚಂದ್ರಗೌಡ ಚುನಾವಣಾ ಪ್ರಚಾರಕ್ಕೆ ನೀವು ಬರಲೇಬೇಕು ಅಂತ ನನ್ನ ಸ್ನೇಹಿತ ರಾಜೇಂದ್ರ ಅವರು ಕೇಳಿಕೊಂಡ್ರು ನಾನು ಅವರಿಗೆ ಖಂಡಿತವಾಗ್ಲೂ ನಾನು ಬಂದು ಹೋಗ್ತೀನಿ ಅಂತ ಹೇಳಿದೆ ಸೊ ಬಂದು ಈ ಕಾರ್ಯಕ್ರಮ ತಾವೆಲ್ಲ ಒಳ್ಳೆಯ ಒಂದು ಸ್ವಾಗತವನ್ನ ಕೋರಿ ಒಳ್ಳೆಯ ಬೈಕ್ ರ್ಯಾಲಿಯನ್ನ ತಾವೆಲ್ಲರೂ ಆರ್ಗನೈಸ್ ಮಾಡಿದ್ರೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಹೇಳಿಕೆ ಇಚ್ಛಪಡ್ತೀನಿ ಕರ್ನಾಟಕ ರಾಜ್ಯ ಪ್ರದೇಶ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತ ನನ್ನ ಸ್ನೇಹಿತ ಇಬ್ಬರು ಒಟ್ಟಿಗೆ ನಾವು ರಾಜಕೀಯ ಫೀಲ್ಡ್ಗೆ ಬರ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ ರಾಜ್ಯ ಮಟ್ಟದಲ್ಲಿ ಕ್ರಿಕೆಟ್ ನ ಆಡ್ತಾ ಇದ್ವಿ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಾ ಇದ್ವಿ ಮತ್ತೆ ಅತಿ ಹೆಚ್ಚು ಜನಸೇವೆಯನ್ನ ಮಾಡುವಂತ ವ್ಯಕ್ತಿ ಯಾವಾಗಲೂ ಯಾರ ಕಷ್ಟ ಅಂದ್ರೆ ಯಾವಾಗಲೂ ಅವರ ಕಷ್ಟವನ್ನ ಸ್ಪಂದಿಸುವಂತ ವ್ಯಕ್ತಿ ನನ್ನ ಸ್ನೇಹಿತ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ ರಾಜೇಂದ್ರ ಅವರಿಗೆ ನಾನು ಅಭಿನಂದನೆ ಜಯಚಂದ್ರ ಸಾಯಂಗ್ರು ಕರ್ನಾಟಕ ರಾಜ್ಯದಲ್ಲಿ ಅವರದೇ ಆದಂತ ಛಾಪನ್ನ ಮೂಡಿಸಿ ಇಡೀ ರಾಜಕೀಯ ವಲಯದಲ್ಲಿ ತಮ್ಮದೇ ಆದಂತ ವ್ಯಕ್ತಿತ್ವವನ್ನು ಇಡೀ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಅವರದೇ ಆದಂತ ವ್ಯಕ್ತಿತ್ವವನ್ನು ತೋರಿದಂತ ಅವರ ಮಗ ಸಂತೋಷ್ ಅವರು ಅವರಿಗಿಂತ ಇನ್ನು ಹೆಚ್ಚಿನ ಮಟ್ಟಕ್ಕೆ ಹೋಗುವ ಯುವ ನಾಯಕರಾದಂತ ಸಂತೋಷ್ ಅವರೇ ಅಖಿಲ ಭಾರತೀಯ ಯುವ ಕಾಂಗ್ರೆಸ್ನ ಸೆಕ್ರೆಟರಿ ನಮ್ಮ ಸೋದರಿ ಆದಂತ ಸುಮಯ್ಯ ತಪೇಸ್ ಅವರು ತೆಲಂಗಾಣದ ಉಸ್ತುವಾರಿ ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳಿಕ್ಕೆ ಇಚ್ಛಪಡ್ತೀನಿ ಮತ್ತು ಕಾಂಗ್ರೆಸ್ ಪಕ್ಷದ ಅಬ್ಸರ್ವರ್ ನಮ್ಮ ನಿಮ್ಮೆಲ್ಲರ ಜೊತೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಂತ ನನ್ನ ಸ್ನೇಹಿತ ಇಬ್ರು ಜೊತೆಲೆ ಲಾಠಿಯೇ ಒದೆಯನ್ನ ತಿಂದಿದ್ವಿ ಬಿಜೆಪಿ ಸರ್ಕಾರ ಇದ್ದಾಗ ಕೃಷ್ಣ ಅವರೇ ಮತ್ತು ಯುವ ಕಾಂಗ್ರೆಸ್ನ ಮುಖಂಡರು ಇವೆಲ್ಲರೂ ಚಿರ ಬರೆದಿದ್ರು ನಲ್ಪಾಡ್ರವರೇ ಮತ್ತೆ ಸುನೀಲ್ ಅವರು ಇದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಶ್ರೀನಿವಾಸ್ ಮೂರ್ತಿ ಅವರು ಇದ್ದಾರೆ ಅಮಾನ್ ರವರು ಇದ್ದಾರೆ ದಿವಾಕರ್ ಗೌಡ ಅವರು ಇದ್ದಾರೆ ಇನ್ನೆಲ್ಲರ ಸಮ್ಮಾನಿತ ಮಂಚ್ ಸ್ಟೇಜಲ್ಲಿ ಎಲ್ಲ ಕೂತಿರುವಂತ ಎಲ್ಲರಿಗೂ ಸಹ ನಾನು ಯಾಕೆಂದ್ರೆ ಅಲ್ಲಿ ಹೊರರಾಜ್ಯದಲ್ಲಿ ಕೆಲಸ ಮಾಡಿ ಮಧ್ಯ ಹಿಂದಿ ಬಂದ್ಬಿಡುತ್ತೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಈಗ ನಾವು ಜೈಕಾರ ಹಾಕುವ ಮುಖಾಂತರ ನಾನು ಒಂದೆರಡು ಮಾತು ಹೇಳಕ್ಕೂ ಮುಂಚೆ ಎಲ್ಲರೂ ಜೋರಾಗಿ ಒಂದು ಜೈಕಾರವನ್ನು ಹಾಕೋಣ ಜೈಕಾರವನ್ನು ಹಾಕಿ ಆಮೇಲೆ ನಾನು ಒಂದೆರಡು ಶಬ್ದಗಳನ್ನ ಹೇಳ್ತೀನಿ ಜಾಸ್ತಿ ನಿಮ್ಮ ಸಮಯಗಳನ್ನ ತೆಗೆದುಕೊಳ್ಳಲು ಯಾಕೆಂದ್ರೆ ಬಹಳಷ್ಟು ಸಮಯದಿಂದ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲರ ಭಾಷಣವನ್ನ ಕೇಳಿದ ಸೌಂಡ್ ಅಲ್ಲಿ ಹೋಗ್ಬೇಕೀಗ ಬೇರೆ ಪಕ್ಷದವ್ರು ಕೇಳ್ಕೊಂಡು ಎಚ್ಚರ ಆಗ್ಬೇಕು ಕೂಡ ಜೋರಾಗೆ ಸಿರಾಜ ಅಂದ್ರೆ ಹೇಗೆ ಹೋಗ್ತಾರೆ ಅಂದ್ರೆ ನೀವೇನು ಆವಾಜೆ ಕೊಡ್ತಾ ಇಲ್ಲ ಮುಂದೆ ನಾನು ನಿಂತ್ಕೊಂಡು ಬೈಕ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು
ನಮ್ಮ ಕುಟುಂಬದಲ್ಲಿ ಯಾರೂ ಸಹ ರಾಜಕೀಯದಲ್ಲಿ ಇಲ್ಲದೇ ಇರುವಂತ ನಮ್ಮ ಕುಟುಂಬ ಒಂದು ಸಣ್ಣ ಕುಟುಂಬ ನಾವು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ರಾಹುಲ್ ಗಾಂಧಿ ಅವರು ಗುರುತಿಸಿ ನನ್ನನ್ನು ಭಾರತೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿದ್ರು ಒಂದು ವರ್ಷಗಳ ಕಾಲ ಆಯ್ತು ನಾನು ಅಧ್ಯಕ್ಷ ಆಗಿ ಒಂದು ವರ್ಷಗಳ ಕಾಲ ಆಯ್ತು ನಮ್ಮ ಯುವ ಕಾಂಗ್ರೆಸ್ನ ಹೋರಾಟ ದೇಶದಾದ್ಯಂತ ಈ ದೇಶದ ರೈತರು ಈ ದೇಶದ ಬಡಜನರು ಎಲ್ಲ ವರ್ಗದವರು ವಿದ್ಯಾರ್ಥಿಗಳು ಯುವಕರು ಮಹಿಳೆಯರಿಗೋಸ್ಕರ ಹೋರಾಟವನ್ನು ಮಾಡಿದನ್ನು ನೋಡಿ ಬಿಜೆಪಿ ಪಾರ್ಟಿ ಅವರು ಸಹ ಕರ್ನಾಟಕ ಒಬ್ಬ ಯುವಕನಿಗೆ ಅಧ್ಯಕ್ಷವನ್ನ ಸ್ಥಾನ ಕೊಟ್ಟಿದ್ದಾರೆ ಅವರೆಲ್ಲ ಮಾತಿನಲ್ಲಿ ಹೇಳ್ತಾರೆ ಬರೀ ಬಿಜೆಪಿ ಅವರು ಮಾತ್ರ ಕರ್ನಾಟಕ ಕೊಟ್ಟಿದ್ದಾರೆ ಅಂತ ಕರ್ನಾಟಕಕ್ಕೆ ಮೊದಲು ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅದು ರಾಹುಲ್ ಗಾಂಧಿ ಅವರು ಅಂತ ಸುಳ್ಳೇ ಒಂದು ಒಂದು ಅಭ್ಯಾಸ ಸುಳ್ಳಿಗೆ ಏನು ಸುಳ್ಳೇ ಅವರಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಸುಳ್ಳದಲ್ಲಿ ನಮಗೆ ಯಾವುದು ಅವಶ್ಯಕತೆ ಇಲ್ಲ ಈ ದೇಶದ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಈ ಕಾಂಗ್ರೆಸ್ನ ಶಕ್ತಿ ಈ ದೇಶದ ಶಕ್ತಿ ನಾವೆಲ್ಲರೂ ದಯವಿಟ್ಟು ಮನದಟ್ಟು ಮಾಡ್ಕೊಳ್ಬೇಕಾದಂತ ಸಂದರ್ಭ ಇದೆ ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡೋದಕ್ಕೆ ಈ ಬಿಜೆಪಿ ಸರ್ಕಾರ ಏನು ಹೊರಟಿದೆ ನೀವೆಲ್ಲರೂ ನೋಡಿದ್ದೀರಾ ಇದನ್ನು ಈ ಕರ್ನಾಟಕ ಜನತೆ ಯಾರು ಸಹ ಇವರಿಗೆ ಸಹಿಸೋದಿಲ್ಲ ಯಾಕೆಂದ್ರೆ ಕರ್ನಾಟಕ ರಾಜ್ಯ ಅಂದ್ರೆ ಹೊರ ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ಈ ಆಚಾರ ವಿಚಾರಗಳಲ್ಲಿ ಎಲ್ಲರೂ ಒಂದು ಗೌರವವನ್ನು ಸಲ್ಲಿಸ್ತಾರೆ ಈ ಬಿಜೆಪಿ ಸರ್ಕಾರ ಯಾವಾಗ ಒಂದು ಮೊದಲನೇ ಬಾರಿ ಆಪರೇಷನ್ ಕಮಲ ಮಾಡಿ ಸರ್ಕಾರ ಮಾಡಲು ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡಲು ಅದಾದ್ಮೇಲೆ ಇವತ್ತು ನಾನು ಹೊರ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕರ್ನಾಟಕ ಅಂದ್ರೆ ನಾಟಕ ರಾಜ್ಯ ಅಂತಾರೆ ಈ ರೀತಿಯಾದಂತ ಕಾರಣವನ್ನು ತಂದಂತ ಈ ಬಿಜೆಪಿ ಅವರು ತಾವೆಲ್ಲರೂ ಈಗ ನಿಮಗೆ ಅವಕಾಶ ಇದೆ ಈ ಒಂದು ರಾಜ್ಯವನ್ನು ಉಳಿಸ್ಬೇಕು ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯಚಂದ್ರ ಅವರನ್ನ ಗೆಲ್ಲಿಸಬೇಕು ನಿಮ್ಗೆಲ್ಲರೂ ಒಂದು ಅವಕಾಶವನ್ನು ಅವರಿಗೆ ಅತಿ ಹೆಚ್ಚು ಮತಗಳಲ್ಲಿ ನೀವು ಮತಗಳನ್ನ ನೀಡಿ ಗೆಲ್ಲಿಸಬೇಕು ಜಯಚಂದ್ರ ಅವರು ವ್ಯಕ್ತಿತ್ವ ಎಂದದ್ದು ಅಂತ ನಾನು ಹೇಳಲ್ಲ ನೀವು ರಾಜ್ಯದಲ್ಲಿ ಯಾವುದೇ ಭಾಗಗಳನ್ನು ಹೋಗಿ ನೀವು ಕೇಳಿ ಅವರು ಮಂತ್ರಿಮಂಡಲದಲ್ಲಿ ಅವರು ತೆಗೆದುಕೊಂಡಂತ ನಿರ್ಣಯಗಳು ಅವರು ಪಟ್ಟಂತ ಕೊಡುಗೆಗಳು ಜನ ಮಾತಾಡ್ತಾರೆ ಎಲ್ಲೋ ಒಂದು ತಪ್ಪಾಗಿ ಅವರು ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ ಮತ್ತೆ ನಿಮ್ಗೆಲ್ಲರಿಗೂ ಅವಕಾಶ ಬಂದಿದೆ ಜಯಚಂದ್ರ ಅಂತ ಒಬ್ಬ ವ್ಯಕ್ತಿಯವ್ರನ್ನ ನೀವು ಅವ್ರನ್ನ ಮತ್ತೆ ಆರಿಸಿ ಮತ್ತೆ ಒಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡುವಂತ ಕೆಲಸವನ್ನ ನೀವು ಎಲ್ಲರೂ ಸೇರಿ ಮಾಡಬೇಕಾಗ್ತದೆ ನಮ್ಮ ನನ್ನ ನೆಚ್ಚಿನ ನಾಯಕರು ನನ್ನ ನಾಯಕ ಅಂತಾನೆ ಹೇಳ್ಬೋದು ಬೈ ಎಲೆಕ್ಷನ್ ಸ್ಪೆಷಲಿಸ್ಟ್ ಆದಂತ ಡಿ ಕೆ ಶಿವಕುಮಾರ್ ಅವರು ಸಹ ಶಿರಾ ತಾಲೂಕಲ್ಲಿ ಬೀಡು ಬಿಟ್ಟಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಒಂದು ದೇವನ್ನೇ ಮುಡುಪಾಗಿಟ್ಟಂತ ಕ್ಷಣಗಳು ತಾವೆಲ್ಲರೂ ನೋಡಿದ್ದೀರಿ
ಸಹ ಈ ದೇಶಕ್ಕೆ ಈ ರಾಜ್ಯಕ್ಕೆ ಸತ್ತಿದ ಈ ಎಲ್ಲ ರಾಜ್ಯದ ಜನತೆ ಕೊಟ್ಟು ಆವಾಗ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ಜೊತೆ ಕೈಗೂಡಿಸಿ ಈ ದೇಶದ ವಿರುದ್ಧ ಹೋರಾಟ ಮಾಡಿದಂತವರು ಜೋರು ಇವತ್ತು ಈ ರಾಜ್ಯದಲ್ಲಿ ಹಿಂದುತ್ವ ದೇಶಭಕ್ತಿನ ಕಲಿಸ್ಕೊಡಕ್ಕೆ ಹೋಗ್ತಾರೆ ನಿಮ್ಮ ಒಂದು ಈ ಒಟ್ಟು ಏನಿ ನಾಟಕ ಹಿಂದುತ್ವ ಇದೆ ಇದು ನಮಗೆ ಯಾರು ಅವಶ್ಯಕತೆ ಇಲ್ಲ ಈ ದೇಶದ ಹಿಂದುತ್ವ ಎಲ್ಲವನ್ನ ಒಳಗೊಂಡಿದೆ ಯಾರ ಇದಾರೆ ಕಾರ್ಯಕರ್ತರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವು ಎಷ್ಟು ದಿನ ನೀವು ಇದೆಲ್ಲ ದೇಶದ ಜನರ ಈ ರಾಜ್ಯದ ಜನರ ಈ ಶಿರದ ಜನಕ್ಕೆ ನಾವು ಮೋಸ ಮಾಡಬಹುದು ಅದು ಜಾಸ್ತಿ ದಿನ ಇಲ್ಲ ಜನರು ಈ ಜನರು ಎಲ್ಲವನ್ನ ಸೂಕ್ಷ್ಮವಾಗಿ ಗಂಭೀರವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾದಂತ ಇನ್ನು ಇವರು ಮಾಡ್ತಾ ಇರಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನೋ ಒಂದು ಅಪಪ್ರಚಾರವನ್ನು ಮಾಡುವಂತ ಕೆಲಸ ಇವರು ಮಾಡ್ತಿದ್ದಾರೆ ಅದು ಜಾಸ್ತಿ ದಿನ ನಡೆಯಲಿಲ್ಲ ನಾವೆಲ್ಲರೂ ಎಚ್ಚೆತ್ತುಕೋಬೇಕು ಈ ದೇಶವನ್ನ ಉಳಿಸಬೇಕು ಅಂಬೇಡ್ಕರ್ ಅವರು ಕೊಟ್ಟಂತ ಈ ಕಾನ್ಸ್ಟಿಟ್ಯೂಷನ್ ಅನ್ನ ಮುಗಿಸ್ಲಿಕ್ಕೆ ಹೊರಟರೆ ಸೂರ್ಯ ಚಂದ್ರ ಇರುವವರೆಗೂ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅವರ ಮಹಾತ್ಮ ಗಾಂಧೀಜಿ ಅವರ ವಿಚಾರಧಾರವನ್ನ ಇವೇನೇ ಸಾಧ್ಯ ಇಲ್ಲ ಈ ಸೂರ್ಯ ಚಂದ್ರವರು ಇರುವವರೆಗೂ ಅವರ ಒಂದು ವಿಚಾರಧಾರ ಇರುತ್ತೆ ಯಾಕೆಂದ್ರೆ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರವನ್ನ ಇಡೀ ದೇಶ ಅಲ್ಲ ಇಡೀ ದುನಿಯಾ ಪ್ರಪಂಚದಲ್ಲಿ ಅವರ ವಿಚಾರಧಾರವನ್ನ ಇಟ್ಕೊಂಡು ಮೂಲೆ ಮೂಲೆಗಳಲ್ಲಿ ಪ್ರಪಂಚದಾದ್ಯಂತ ಅವರ ವಿಚಾರವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಮಹಾತ್ಮ ಗಾಂಧಿಯವರಿಗೆ ಯಾವತ್ತು ನೋಬೆಲ್ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿಲ್ಲ ಮಹಾತ್ಮ ಗಾಂಧೀಜಿ ವಿಚಾರಧಾರವನ್ನ ಎತ್ಕೊಂಡು ಪ್ರಪಂಚದಲ್ಲಿ ಹೋರಾಡಿದಂತ ವ್ಯಕ್ತಿಗಳಿಗೆ 13 ಜನಕ್ಕೆ ನೋಬೆಲ್ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿದೆ ನೆಲ್ಸನ್ ಮಂಡೇಲಾ ಮಾರ್ಟಿನ್ ಲೂಥರ್ ಆ ರೀತಿಯಾದಂತ ದೊಡ್ಡ ದಿಗ್ಗಜರುಗಳಿಗೆಲ್ಲ ಮಹಾತ್ಮ ಗಾಂಧೀಜಿ ವಿಚಾರಧಾರವನ್ನು ತೆಗೆದುಕೊಂಡು ಹೋದಾಗ ಅವರಿಗೆ ಆ ಒಂದು ನೋಬೆಲ್ ಪ್ರಶಸ್ತಿ ಪುರಸ್ಕಾರ ಕಾಂಗ್ರೆಸ್ ಪಾರ್ಟಿಯ ವಿಚಾರಧಾರ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರ ಇವರು ಎಷ್ಟೇ ಕೆಳಗೆ ಮಾಡಿ ಪಕ್ಷವನ್ನ ನೀವು ಇದು ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ ಅದರಿಂದ ಯಾವುದೇ ರೀತಿಯಾದಂತ ಸಾಧ್ಯಗಳು ಅವರಿಗೆ ಅವರಲ್ಲಿ ವಿಫಲ ಆಗುತ್ತೆ ಹೆಚ್ಚು ಅಂತ ನಾನು ಹೇಳಿಕೆ ವಿಚಾರಪಡ್ತೀನಿ ತಾವೆಲ್ಲ ನೋಡ್ತಾ ಇದ್ದೀರಾ ಈ ಚುನಾವಣೆಗೆ ಮುಂಚೆ 2014 ನರೇಂದ್ರ ಮೋದಿ ಅವರು ಏನು ಹೇಳಿಕೆಗಳನ್ನ ಕೊಟ್ಟಿದ್ರು ವರ್ಷದಲ್ಲಿ ಯುವಕರಿಗೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಅವನು 12 ಕೋಟಿ ಉದ್ಯೋಗ ಸೃಷ್ಟಿಸಲಿಲ್ಲ ನೋಟ್ ಬ್ಯಾನ್ ನಿಮ್ಗೆಲ್ಲ ಗೊತ್ತಿದೆಯಲ್ಲ ನೋಟ್ ಬ್ಯಾನ್ ಅನ್ನ ತೆಗೆದುಕೋ ಬಂದಿ ಮತ್ತೆ ಕಪ್ಪನ್ ಸಿಂಗ್ ಟ್ಯಾಕ್ಸ್ ನ ತೆಗೆದುಕೋ ಬಂದಾಗ 12 ಕೋಟಿ ಜನರ ಕೆಲಸವನ್ನ ಕಿತ್ಕೊಳ್ಳುವಂತ ಕೆಲಸ ಯಾರು ಮಾಡಿದೆ ಅಂದ್ರೆ ಅದು ಕೇಂದ್ರ ಸರ್ಕಾರ ಮತ್ತು ಏನು ಬಿಜೆಪಿಯ ಎಲ್ಲ ಅತಿ ಹೆಚ್ಚು ರಾಜ್ಯಗಳಲ್ಲಿ ಇವರೇನೊಂದು ಆಡಳಿತ ಮಾಡ್ತಾ ಇದ್ದಾರೆ ನಾಚಿಕೆ ಮಾನ ಮರ್ಯಾದೆ ಏನಾರ ಇದ್ರೆ ಈ ದೇಶದ ಬಗ್ಗೆ ಸ್ವಲ್ಪ ನಾರ ಕಿಂಚಿತ ಅವರ ಹೃದಯದಲ್ಲಿ ಒಂದು ಸ್ಥಾನ ನದಿರಾ ಈ ದೇಶಕ್ಕೆ ಏನಾರ ಕೊಡ್ತಾರೆ ಅಂದ್ರೆ ಅವರು ಒಂದು ಕ್ಷಣದೂ ಸಹ ಅಧಿಕಾರದಲ್ಲಿ ಇರಕ್ಕೆ ಅವರು ಲಾಯಕ್ ಇಲ್ಲ ರಾಜೀನಾಮೆ ಕೊಡ್ಬೇಕಾಗ್ತದೆ ಈ ದೇಶದ ಯುವಕರಿಗೆ ಮೋಸ ಮಾಡಂತ ಆಶ್ವಾಸನೆ ಕೊಟ್ಟಿ ಅವರ ವಿಶ್ವಾಸವನ್ನ ಕಿತ್ಕೊಳ್ಳುವಂತ ಕೆಲಸ ಏನಾರ ಮಾಡಿದೆ ಅಂದ್ರೆ ಅದು ಬಿಜೆಪಿ ಸರ್ಕಾರ ಮಾಡಿದೆ ಸರ್ಕಾರ ಮಾಡಿದೆ ಅವರ ಹತ್ರ ಸಮಯ ಇಲ್ಲ ಇದ್ರ ಬಗ್ಗೆ ಮಾತಾಡ ಯಾಕೆಂದ್ರೆ ಯುವ ಕಾಂಗ್ರೆಸ್ ನ ನಾನು ಅಧ್ಯಕ್ಷನಾಗಿ ದೇಶದಾದ್ಯಂತ ನಾನು ಸುತ್ತಕೊಂಡು ಬಂತ ನೋಡ್ತಾ ಇದ್ದೀನಿ ಯುವಕರ ಕಷ್ಟ ಯಾವ ರೀತಿ ಇದೆ ಅಂತ ಸಣ್ಣ ಪುಟ್ಟ ವ್ಯಾಪಾರ ಉದ್ಯಮಗಳನ್ನೆಲ್ಲ ಎಲ್ಲವನ್ನು ಮುಗಿಸಿ ಅವ್ರದೇ ಆದಂತ ಒಂದು 4-5 ಜನ ಇದ್ದಾರೆ ಅಡಾನಿ ಅಂಬಾನಿ ಅವರಿಗೆ ಇಡೀ ದೇಶವನ್ನು ಮಾರ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅದರೆ ನಮ್ಮ ಎಲ್ಲರ ನೆಚ್ಚಿನ ನೇತ ರಾಹುಲ್ ಗಾಂಧಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ದೇಶ ಉಳಿವಿಗಾಗಿ ಹೋರಾಟವನ್ನು ಮಾಡೋಣ ಈ ದೇಶದ ರೈತನ ಉಳಿಸೋದಕ್ಕೆ ಹೋರಾಟ ಮಾಡೋಣ ಈ ದೇಶದ ಯುವಕರನ್ನ ಉಳಿಸಲಿಕ್ಕೆ ಹೋರಾಟ ಮಾಡೋಣ ಈ ದೇಶದ ಮಹಿಳೆಯರನ್ನ ಉಳಿಸಲಿಕ್ಕೆ ಹೋರಾಟ ಮಾಡೋಣ ಈ ದೇಶದ ಬಡವರು ಮಕ್ಕಳು ದಲಿತರು ದೀನರು ಎಲ್ಲರನ್ನ ಉಳಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನಿಮ್ಮೆಲ್ಲರನ್ನ ಒಳಗೊಂಡು ಒಳ್ಳೆಯ ಹೋರಾಟ ಮಾಡಿ ದೇಶ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅವರು ಬೇಟಿ ಬಡಾವ್ ಬೇಟಿ ಬಚಾವ್ ಅಂತ ಒಂದು ನಾರವನ್ನ ಕೊಟ್ಟಿದ್ದೀವಿ
ಪಡಾ ಬೇಟಿ ಬಚಾವ್ ಅಂದ್ರೆ ಮಕ್ಕಳಿಗೆ ಓದಿಸಿ ಮಗಳನ್ನ ರಕ್ಷಿಸಿ ಅಂತ ಒಂದು ನಾರವನ್ನ ಏನಾಗ್ತಾ ಇದೆ ಈ ದೇಶದಲ್ಲಿ ಏನಾರ ಅತಿ ಹೆಚ್ಚು ಅತ್ಯಾಚಾರ ಆಗಿದೆ ಅಂದ್ರೆ ನೀವು ಯಾವ್ದಾರ ಸೋಷಿಯಲ್ ಮೀಡಿಯಾ ನೋಡ್ಬೋದು ಫ್ರಂಟ್ ಪೇಜ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಉತ್ತರ ಪ್ರದೇಶ ಅಲ್ಲಿ ಬಲಿಯ ಜಿಲ್ಲೆಯಲ್ಲಿ ಒಂದು राज्य सरकार अत्याचार भाग नाचिक मान मंदिर क्षण समय सह अद्वेत समय नानु सह राहुल गांधी प्रियंका गांधी सह ना उत्तर प्रदेश के ओरटी आहि अत्याचार आगे आम नाले सह कटी हास्पिटल ट्रीटमेंट सह को मत आत्वद नर आर गंटे मेले नम हिंदू संस्कृत बाड़िया सुड़ोद्र हिंदुत्व हिंदुत्व अंत ಹನ್ನೆರಡು ಗಂಟೆ ರಾತ್ರಿ ಅವರ ತಂದೆ ತಾಯಿಗೂ ಸಹ ವಿಷಯವನ್ನು ಮುಟ್ಟಿಸಿದೆ ರಾತ್ರಿ ರಾತ್ರಿ ಆ ಸರ್ಕಾರ ಆ ಯೋಗಿ ಆದಿತ್ಯನಾಥನನ್ನ ಉಳಿಸಲಿಕ್ಕೋಸ್ಕರ ಅಲ್ಲಿಯ ಪೊಲೀಸ್ ಮತ್ತೆ ಡಿಎಂ ಅವರು 12 ಗಂಟೆಗೆ ಆ ಹುಡುಗಿಯ ದೇಹವನ್ನು ಬೆಂಕಿ ಹಚ್ಚಿ ಸುಟ್ಟಂತದ್ದು ತಾವೆಲ್ಲರೂ ನೋಡಿದ್ರಿ ಆ ಒಂದು ಧೈರ್ಯ ದಲಿತ ಮಹಿಳೆ ಮನೆಗೆ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಬ್ಬರು ಸಹ ಅವರಿಗೆ ಒಂದು ಸಂತಾನವನ್ನು ಹೇಳಿಕೆ ಹೋದ್ರೆ ಪಡೆಯನ್ನ ಬಿಟ್ಟು ಲಾಠಿ ಚಾರ್ಜ್ ಮಾಡುವಂತ ಲೆವೆಲ್ಗೆ ಇವರು ಹೋಗಿದ್ರು ಆದ್ರೆ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರ ರಕ್ತದಲ್ಲಿ ಈ ಕಾಂಗ್ರೆಸ್ ಕಾರ್ಯಕರ್ತರ ರಕ್ತದಲ್ಲಿ ಲಾಠಿ ತಿನ್ನೋದು ಮತ್ತು ಜೈಲಿಗೆ ಹೋಗೋದು ಅವರ ರಕ್ತದಲ್ಲಿ ಕಣಕಣದಲ್ಲಿ ಇದೆ ಅದಕ್ಕೆಲ್ಲ ಯಾವತ್ತೂ ನಾವು ಯಾರು ಹೆದರಲ್ಲ ನೀವು ಲಾಠಿ ಮರ ಹೊಡೆಯಿರಿ ಗೋಲಿ ಹೊಡೆಯಿರಿ ನೀವು ನೀರಿನಿಂದ ಪಾನಿಯಲ್ಲಿ ಇದರಿಂದ ಹೊಡೆಯಿರಿ ನಾವು ಯಾವತ್ತೂ ಹೆದರಲ್ಲ ನಾವು ನ್ಯಾಯಕ್ಕೋಸ್ಕರ ದೇಶದ ಎಲ್ಲ ವರ್ಗದ ಎಲ್ಲ ಜನರ ಹಿತಕ್ಕಾಗಿ ಯಾರಾದರೂ ಅನ್ಯಾಯ ಆಯ್ತು ಅಂದ್ರೆ ಅವರ ಧ್ವನಿ ಅಂತ ಅಂತ ಕೆಲಸ ಈ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾರ್ಯಕರ್ತರು ಸೇರಿಕೊಂಡು ಈ ದೇಶವನ್ನ ಉಳಿಸಲಿಕ್ಕೆ ಮತ್ತು ರಾಜ್ಯವನ್ನ ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡ್ತೀವಿ ಮತ್ತೆ ನಾನು ಅತಿ ಹೆಚ್ಚು ಸಮಯ ತೆಗೆದುಕೊಂಡಿದ್ದೀನಿ ಜಯಚಂದ್ರ ಅವರಿಗೆ ನಾನು ಮತ್ತೆ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಚುನಾವಣೆ ಮತ್ತೆ ಆ ರೀತಿಯಾದಂತ ಅಭ್ಯರ್ಥಿ ಮತ್ತೆ ಸಿಗಲ್ಲ ತಾವೆಲ್ಲರೂ ಮೂರನೇ ತಾರೀಕು ಬೂತ್ ಬೂತಿಗೆ ಹೋಗಿ ಬೆಳಿಗ್ಗೆ 7ರಿಂದ 11 ಗಂಟೆ ಒಳಗೆ ಚುನಾವಣೆ ಮುಗಿದೋಗುತ್ತೆ ಬೆಳಿಗ್ಗೆ 7 ಗಂಟೆಯಿಂದ ತಾವೆಲ್ಲರೂ ಮನೆ ಮನೆಗೆ ಹೋಗಿ ವೋಟರ್ಸ್ ನ ಕರ್ಕೊಂಡು ವೋಟ್ ಹಾಕಿ ಜಯಚಂದ್ರ ಅವರಿಗೆ ನೀವು ಜಲ್ಲ ಗೆಲ್ಲಿಸಬೇಕು ಅತಿ ಹೆಚ್ಚು ಮತದಿಂದ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ कांग्रेस शासक कल सरकार नाचिके मान मर्यादे मध्यप्रदेश सरकार हाँ गए गोवाल कांग्रेस सरकार हाँ उत्तराखंड मणिपुर देश प्रजाप्रभुत्व सरिया वृद्धिया कल के तमेलूकाश सिद्रेनवन मत कदरे केवन वीरन अलू कई संकल्प ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು